डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಈ ರಾಜ್ಯದ ಮಹಿಳೆಯರಿಗೆ, ಈ ರಾಜ್ಯದ ಬಡವರಿಗೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ತರಲೇಬೇಕು ಅಂತೇಳಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಚುನಾವಣೆ ಮುಗಿದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಚರ್ಚೆ ಮಾಡಿ 5 ಯೋಜನೆಗಳು ಕೂಡ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು. ಭರವಸೆಯನ್ನು ಕೊಡೋದ್ರ ಜೊತೆಗೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಮುಟ್ಟಿಸಿದ್ರು. ಆ ಗ್ಯಾರಂಟಿ ಕಾರ್ಡ್ಗಳನ್ನ ಮುಟ್ಟಿಸಬೇಕಾದಂತ ಸಂದರ್ಭದಲ್ಲಿ ಗ್ರಾಮದ ಅನೇಕ ವಿರೋಧ ಪಕ್ಷದವರು ಈ ಕಾರ್ಡ್ಗಳನ್ನೆಲ್ಲ ನಂಬೇಡ್ರಿ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ, ನಂಬಬೇಡ್ರಿ, ಕಾಂಗ್ರೆಸ್ ಅವರು ಮೋಸ ಮಾಡಿ ಮತ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ ಈ ಕಾರ್ಡನ್ನು ಹಂಚುತ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಎಲ್ಲ ಕಡೆಗೂ ಕೂಡ ಅಪಪ್ರಚಾರ ಮಾಡಿದೆ. ಆದರೂ ಕೂಡ ನಮ್ಮ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಪಡ್ಕೊಂಡಂಥ ಎಲ್ಲ ಮಹಿಳೆಯರು ಈ ರಾಜ್ಯದ ಉದ್ಯೋಗಕ್ಕೂ ಸಂಚಾರ ಮಾಡಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರ ಮನೆಗಳು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದರು. ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಏನು ಮನವಿಯನ್ನ ಇಟ್ಟಿದ್ರು, ನಿಶ್ಚಳ ಬಹುಮತದತ್ತ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಬೇಕು ಅಂತೇಳಿ ಬಹುಶಃ ಫಲಿತಾಂಶ ಬರೋದಕ್ಕಿಂತ ಮುಂಚೆ ನಮ್ಮ ಪಕ್ಷದ ವರಿಷ್ಠರು ನಾವು ಕೂಡ ಇಷ್ಟೊಂದು ಅತ್ಯಧಿಕ ಬಹುಮತಗಳಿಂದ ಪಕ್ಷವನ್ನು ನಮ್ಮ ರಾಜ್ಯದ ಮಹಾಜನರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಆದರೆ ಫಲಿತಾಂಶ ಅರಬಿದ ಮೇಲೆ ಗೊತ್ತಾಯಿತು, ಈ ರಾಜ್ಯದ ಜನ ಕಾಂಗ್ರೆಸ್ ಅಂತ ಒಲವು ಮೂಡಿಸಿದ್ದಾರೆ. ಅತಿ ಹೆಚ್ಚಿನ ಮತಗಳನ್ನು ನೀಡಿ ನಿಚ್ಚಳ ಬಹುಮತದತ್ತ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ 136 ಸೀಟುಗಳನ್ನು ಗೆಲ್ಲಿಸಿ ಇವತ್ತು ಈ ರಾಜ್ಯದಲ್ಲಲ್ಲ ಇಡೀ ಭಾರತ ದೇಶ ಕರ್ನಾಟಕದತ್ತ ತಿರುಗಿ ನೋಡ್ತಕ್ಕಂಥ ಒಂದು ಫಲಿತಾಂಶವನ್ನು ನೀವೆಲ್ಲರೂ ಕೊಟ್ಟಿರಿ. ರಾಜ್ಯದ ಯಾವುದೇ ಒಂದು ತಾಲೂಕಿನಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನೆ ಅಂತರ ಅನ್ಕೊಂಡಿರಲಿಲ್ಲ. ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಮಾದರಿಯಾಗಿ ಎಲ್ಲ ಶಾಸಕರಿಗೂ ಸಹ ಈ ಒಂದು ಯೋಜನೆಯ ಒಂದು ಪರಿಚಯವನ್ನು ಮಾಡಿಕೊಡೋದ್ರ ಮುಖಾಂತರ ಅವರು ಕೂಡ ನಾವು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಕ್ಕ ಒಂದು ಅವಕಾಶ ಕೊಟ್ಟಾರೆ. ಈ ಒಂದು ಯೋಜನೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಮಾದರಿ ಯೋಜನೆ, ಎಲ್ಲರಿಗೂ ಮಾದರಿ ಆಗ್ತಕ್ಕಂಥ ಒಂದು ಯೋಜನೆಯನ್ನು ಈ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಾರ್ಯಕ್ರಮವನ್ನು 30ನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದು ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ಅಧಿಕಾರಿಗಳು ಅನೇಕ ಅಂಕಿಅಂಶಗಳನ್ನು ಈ ಯೋಜನೆ ಬಗ್ಗೆ ಈಗಾಗಲೇ ಕೊಡಲಿಕ್ಕೆ ಬಂದಿದ್ದಾರೆ. ಕೆಲವು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಕೊಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವರ್ಗದವರಿದ್ದಾರೆ ಹಾಗೂ ಇನ್ನೇನು ಅನೇಕ ಜನ ಗಣ್ಯರು ಈ ಒಂದು ಯೋಜನೆಗಳ ರೂಪುರೇಷೆಗಳನ್ನು ಕೂಡ ಅದರ ಬಗ್ಗೆ ಮಾತಾಡುತ್ತಿದ್ದಾರೆ. ಈ
ಹಾಗೇನೆ ಇದು ಗೃಹ ಜೊತೆಗೆ 12 ತಿಂಗಳ ಸರಾಸರಿ ಯೂನಿಟ್ 500 ಯೂನಿಟ್ ಅವರು ವರ್ಷಕ್ಕೆ ಬಳಸ್ತಾ ಇದ್ರೆ ಅದಕ್ಕೆ ಈ ಸರ್ಕಾರ ಹೆಚ್ಚುವರಿಯಾಗಿ 10% ಯೂನಿಟ್ಗಳನ್ನ ನೀಡಿ ಅವರ ವರ್ಷದ ಆವರೇಜ್ ಅಂತಿಮವಾಗಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ಈ ಸರ್ಕಾರ ನೀಡುತ್ತಿದೆ. ಇದರ ಪ್ರಯೋಜನವನ್ನು ಇನ್ನು ಉಳಿದ 80 ಜನ ಪಡ್ಕೋಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆಯೇ ಈ ಭಾಗದಲ್ಲಿ ಐಪಿ ಸೆಕ್ಟರ್ಗೆ 7 ಅವರ್ ನಾವು ವಿದ್ಯುತ್ ಅನ್ನು ಕೊಡ್ತಾ ಇದ್ದೇವೆ. ಈ ಭಾಗದಲ್ಲಿ ಒಂದೇ ಫೀಡ್ ಇತ್ತು, ಶಾಖಕ್ಕೆ ಬಂದ್ರ ನಂತರ ಈ ಭಾಗದಲ್ಲಿ ವರ್ಟಿಕೇರ ಫೀಡ್ ಅಂತ ಒಂದು, ಪೀಲಾಪುರ ಫೀಡ್ ಅಂತ ಒಂದು, ರಾತ್ರಿ 3 ಅವರು, ಅಗಲ 4 ಅವರು ಪ್ರತಿನಿತ್ಯ 7 ಅವರನ್ನು ಕೊಡ್ತಾ ಇದ್ದೇವೆ. ಈ ಸಪ್ಲೈ ಕೊಡ್ಲಿಕ್ಕೆ ಕಾರಣ ನಮ್ಮ ಶಾಸಕರು 2013-2018 ಅವಧಿಯಲ್ಲಿ ಮೊದಲಿಯಲ್ಲಿ ಸ್ವೀಕರಣ ಕೇಂದ್ರ ಒಂದು ಸ್ಥಾಪನೆ ಮಾಡಿದ್ರು. 220 ಕೆವಿ ವಿದ್ಯುತ್ ವಿತರಣೆ ಕೇಂದ್ರ ಮೊದಲೇ ಕ್ರಮದಲ್ಲಿ ರಾಜ್ಯದಲ್ಲೇ ಇಂತ ತಾಲೂಕಿನಲ್ಲಿ ಪ್ರಥಮವಾಗಿ ಮೊದಲೇಯಲ್ಲಿ 220 ಕೆವಿ ಸ್ವೀಕರಣ ಕೇಂದ್ರ ಆಗಿರೋದು ಈ ಹೊಸದುರ್ಗ ತಾಲೂಕಿನಲ್ಲೇ ಚಿಕ್ಕ ತಾಲೂಕಿನಲ್ಲಿ ಇಂತ ಚಿಕ್ಕ ತಾಲೂಕಿನಲ್ಲಿ 220 ಕೆವಿ ಸ್ಟೇಷನ್ ಎಲ್ಲ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಇದನ್ನು ಹೋದ ಬಾರಿಯೇ ಶಾಸಕರು ಅದನ್ನ ಹೊಸದುರ್ಗ ತಾಲೂಕಿಗೆ ತಗೊಂಡ್ಬಂದು ಈ ಭಾಗದ ಜನರ ನಿವಾರಣೆ ಮಾಡಿದ್ದಾರೆ. ರೈತರಿಗೆ ಹೇಳಿ ಮಾಡಿಸಿದಂತ ಯೋಜನೆಗಳು ಇವ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ. ಒಳ್ಳೆ ಯೋಜನೆಗಳು, ಅದ್ರ ಜೊತೆಗೆ ನಮ್ಮ ಮಾನ್ಯ ಶಾಸಕರು ಕೆಲವೊಂದು ಕೆಲಸ ಮಾಡಬೇಕು ಅಂತ ನಾನು ಅವ್ರನ್ನ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಕರೆಂಟ್ ಇಂದು ಅಲ್ಲಿ ಮಾರಬಘಟ್ಟ ಆ ಕಡೆ ಆದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಗಂಗೊಳ್ಳಿ ಭಾಗದಲ್ಲಿ ಒಂದು MSS ಸ್ಟೇಷನ್ ಮಾಡಿ ನಮಗೆ ಕರೆಂಟ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಶಾಸಕರು. ಆಮೇಲೆ ರೈತ ಇದ್ರೆ ಈಗೆಲ್ಲಾ ಯೋಜನೆಗಳನ್ನ ಕೊಟ್ಟಿದೀರ, ಅದ್ರ ಜೊತೆಗೆ ರೈತರಿಗೆ ಯೋಜನೆಗಳನ್ನ ಕೊಡಬೇಕು. ಕೃಷಿ ಕೃತ್ಯ ಕಾಯಕ ಮಾಡುವ ಸತ್ವತ್ತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆಯ ಮಾಡಿದ ಗುರು ಪಾವನ ನೋಡಯ್ಯ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲೇ ಬಸವಣ್ಣನ ಏನಂತ ಕೆಲಸ ಇದೆ ಮಾತು. ಪ್ರಸ್ತು ಕೃಷಿ ಕೃತ್ಯ ಕಾಯಕ ಮಾಡ್ತಕ್ಕಂತ ಯೋಗಿಗಳನ್ನ ನಮ್ಮ ಶಾಸಕರು ನೋಡ್ಬೇಕು. ಈಗಾಗಲೇ ಬರಗಾಲ ಘೋಷಣೆ ಆಗಿದೆ, ಒಂದು ಎಕರೆಗೆ 25,000 ರೂಪಾಯಿಯನ್ನ ಇವತ್ತು ನಮ್ಮ ರೈತರಿಗೆ ಹಾಕ್ತಕ್ಕಂತ ಕೆಲಸವನ್ನ ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಮಾತಾಡ್ಬೇಕು. ಅದ್ರ ಜೊತೆಗೆ ಈಗೇನು ನಾವು ನಮ್ಮ ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ, ಶ್ರೀರಾಮ್ಪುರದಲ್ಲಿ ಬಹಳ ಗೊಂದಲ ಆಗಿತ್ತು. ರಾಗಿ ಖರೀದಿ ಕೇಂದ್ರ ಬಹಳ ಟ್ಯಾಕ್ಟರ್ಗಳನ್ನ ಸಾಲು ಸಾಲಾಗಿ ಇಟ್ಕೊಂಡು ರಾಗಿಯನ್ನ ಖರೀದಿ ಮಾಡ್ಲಿಕ್ಕೆ ಒಂದು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತಗೊಳ್ತಾ ಇದ್ರು. ಅಲ್ಲಿ ಬಹಳ ಸಮಸ್ಯೆ ಆಗ್ತಿತ್ತು. ಶಾಸಕರು ಶ್ರೀರಾಮ್ಪುರದಲ್ಲಿ ಒಂದು ವೇ ಬ್ರಿಡ್ಜ್ ಮತ್ತು ಗೋದಾಮುಗಳನ್ನ ಕಟ್ಟಲಿಕ್ಕೆ ಒಂದು ಯೋಜನೆ ಹಾಕಿದರೆ ಅವರಿಗೆ ನಮ್ಮ ರೈತರ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೆ. ನಮಗೆ ಪಕ್ಷ ಬೇಡ, ಯಾವ್ದು ಬೇಡ, ಯಾರು ಕೆಲಸ ಮಾಡ್ತಾರೋ ಅವರು ನಮ್ಗೆ ಒಳ್ಳೆಯವರು. ಒಳ್ಳೆ ಕೆಲಸ ಮಾಡೋಂಥವ್ರನ್ನ ನಾವು ಅಭಿನಂದಿಸ್ತೀವಿ. ಬೃಹತ್ ಆಗಿ ಆಗಮಿಸಿರ್ತಕ್ಕಂತ ಯಜಮಾನಿ ಗೃಹಲಕ್ಷ್ಮಿ ಮಹಿಳೆಯರೇ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ, ಆಶಾ ಕಾರ್ಯಕರ್ತೆಯರೇ ಹಾಗೂ ಎಲ್ಲ ಕಂಗೊಳ್ಳಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರೇ, ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಕ್ಕೆ ಇಚ್ಛೆಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಪಂಚ ಯೋಜನೆಗಳಲ್ಲಿ ಇದು ಕೂಡ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದ್ದು ಇವುಗಳು ಮಹಿಳೆಯರಿಗೆ ತುಂಬಾ ಹತ್ತಿರದವಾಗಿದೆ. ಅದರಲ್ಲಂತೂ ಮೂರು ಯೋಜನೆಗಳು, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಇದು ಮಹಿಳೆಯರದ್ದೇ ಆಗಿದೆ. ಹಾಗೂ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರ ಬದುಕಿಗೆ
ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ರಾಜ್ಯದ ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ನೀಡುವ ಯೋಜನೆ ಇದಾಗಿರುತ್ತದೆ. ಈ ಯೋಜನೆಯನ್ನು ದಿನಾಂಕ 19/7/2023 ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯೋಜನೆಗೆ ಚಾಲನೆ ನೀಡುವುದರ ಮೂಲಕ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿ ಈ ದಿನದವರೆಗೂ ಒಟ್ಟು 1,14,70,203 ಜನ ನೋಂದಣಿಯಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹಾಗೂ ಈ ಯೋಜನೆ ಒಟ್ಟು 1,28,00,000 ಕುಟುಂಬದ ಮಹಿಳೆಯರಿಗಾಗಿ ತಂದಂತ ಕಾರ್ಯಕ್ರಮವಾಗಿದ್ದು ಇದಕ್ಕಾಗಿ ಸರ್ಕಾರ ವಾರ್ಷಿಕ 36,000 ಕೋಟಿಗಳನ್ನ ಇದಕ್ಕಾಗಿ ಅನುದಾನ ನಿಗದಿಪಡಿಸಿದೆ. ಈ ಮನುಕನವರೆಲ್ಲರೂ ಸಹ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಜನರಿಗಾಗಿ ಜನರಿಗೋಸ್ಕರ ಮಿಡಿತಕ್ಕಂತ ಯಾವ್ದಾದ್ರು ಜೀವ ವಸ್ತ್ರದ ತಾಲೂಕಿನಲ್ಲಿ ಐತೆ ಅಂದ್ರೆ ಅದು ಪಿ ಜಿ ಗೋವಿಂದಪ್ಪನವರು ಮಾತ್ರ ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಬಹುಶಃ ಅವತ್ತ ಶನಿವಾರ ಹುಷಾರಿಲ್ಲ, ಕೆನಲ್ ಹಾಕ್ಸ್ಕೊಂಡರೆ, ಜ್ವರ ಬಂದಿದೆ, ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ, ದುಃಖ ಆಯ್ತು. ನೆಕ್ಸ್ಟ್ ಭಾನುವಾರ ದಿವಸ ವೀರಶೈವ ಸಮಾಜದ ಪ್ರತಿಭಾ ಪುರಸ್ಕಾರ ಇದೆ, ಅದೇ ಕೆನಲ್ ಅಲ್ಲೇ ಹೋಗ್ತಾರೆ. ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಬಂಧುಗಳೇ. ಅದಾದ ನಂತರ 3-6 ಕಾರ್ಯಕ್ರಮಗಳು. ಇದೇನು ರೆಸ್ಟ್ ಬೇಡವಾ, ವಿಶ್ರಾಂತಿ ಬೇಡವಾ? ವಿಶ್ರಾಂತಿ ಬೇಡವಾ? ಬೇಕಾಗಿಲ್ಲ. ಯಾಕೆ? ಜನರು ಬಡವರಿದ್ದಾರೆ, ಆ ಬಡವರಿಗೆ ಯೋಜನೆಯನ್ನು ತಲುಪಿಸಬೇಕು. ಬಡವರ ಕಷ್ಟಗಳನ್ನು ಅರಿತಕ್ಕಂಥವ್ರು ಮಾತ್ರ ಇದನ್ನ ಆರಿಸ್ಕೊಳ್ಳಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಈಗ ಅವ್ರಿಗೆ ವೇದಿಕೆಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ವೇದಿಕೆಗೆ ಅವರು ಕಾರ್ಯಕ್ರಮನ ಕುರಿತು ಮಾತಾಡ್ಬೇಕಾಗ್ತದೆ. ಬಹುಶಃ ನಮಗೂ ದುಃಖ ಆಗ್ತಾ ಇದೆ. ಯಾಕೆಂತಂದ್ರೆ ಇಷ್ಟೊಂದು 68 ವಯಸ್ಸಾದ್ರೂ ಸಹ ಯುವಕರನ್ನು ನಾಚಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ರಿ, 1 ಗಂಟೆ ಆಗ್ತಂದ್ರಿ ಮಾತಾಡಿದ್ರು, 1 ಗಂಟೆ ಯೋಜನೆ ಬಗ್ಗೆ ಮಾತಾಡಿದ್ರು, ನಮಗೆ ಮಾತನಾಡಲಿಕ್ಕೆ ಆಗ್ತಿಲ್ಲ. ಬಹುಶಃ ಈಗ ಮತ್ತೆ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ. ದಯಮಾಡಿ ಕಾರ್ಯಕ್ರಮ ಕುರಿತು ಮಾತಾಡ್ಬೇಕಾಗಿತ್ತು ನಾನು ಕೇಳ್ಕೊಳ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.